ಪ್ರತಿ ದಿವಸ ಅದ್ಭುತವಾದ ಆತ್ಮಜ್ಞಾನ ತಿಳ್ಕೊತಾ ಇದ್ವಿ. ಈ ಇವತ್ತಿನ ಆತ್ಮಜ್ಞಾನ ಆತ್ಮಜ್ಞಾನ ಪರಿಕಲ್ಪನೆ ಭಾಗವಾಗಿ ನಿಮ್ಮ ಕೈ ನಿಮ್ಮ ಜೀವನದಲ್ಲಿ ಭಾಗ 7 ಇವತ್ತಿನ ಕಾರ್ಯಕ್ರಮದ ನೋಡೋಣ. ಈ ಜ್ಞಾನ ನಮಗೆ ತಿಳಿಸ್ಕೊಡಕ್ಕೆ ವೆಂಕಟೇಶ್ ಸರ್ ಆಲ್ರೆಡಿ ಆಗಮಿಸಿದ್ದಾರೆ, ಅವ್ರಿಗೆ ವೇದಿಕೆ ಸ್ವಾಗತ. ವೆಲ್ಕಮ್ ಸರ್, ಶುಭೋದಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲ ಗುರುಗಳಾದ ಬ್ರಹ್ಮಶ್ರೀ ಪಿತಾಮ ಸುಭಾಷ್ ಪತ್ರಿ ಸರ್ಗೆ, ಗುರುಮಾತ ಸ್ವರ್ಣಮಾಲಾ ಪತ್ರಿ ಮೇಡಮ್ಗೆ, ನನ್ನ ತಂದೆ ತಾಯಿಯರಿಗೆ, ನನ್ನ ಮಾರ್ಗದರ್ಶಕ ಗುರು ಬ್ರಹ್ಮಶ್ರೀ ಪ್ರೇಮನಾಥ್ ಸರ್ಗೆ ನನ್ನ ಕೋಟಿ ಕೋಟಿ ವಂದನೆಗಳು. ನನ್ನ ಜೊತೆ ಸೇರಿರುವ ಎಲ್ಲ ಧ್ಯಾನ ಮಿತ್ರರಿಗೆ ನನ್ನ ಕೋಟಿ ಕೋಟಿ ವಂದನೆಗಳು. ಮಾಸ್ಟರ್ಸ್, ಯು ಕ್ಯಾನ್ ಹೀಲ್ ಯುವರ್ ಸಾರಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ. ನೋಡಿ, ನಿಮ್ಮ ಜೀವನ ನಿಮ್ಮ ಕೈಗೆ, ಆಮೇಲೆ ಅದರಲ್ಲಿ ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ. ನಿಮ್ಮ ಅಸ್ತಿತ್ವಕ್ಕೆ ನೀವೇ ಕಾರಕರು. ಈ ಸ್ಟೇಟ್ಮೆಂಟ್ನ ಎದಕ್ಕೆ ಕೊಟ್ಟಿದ್ದಾರೆ ಅಂತಂದರೆ, ನೋಡಿ, ಇವತ್ತು ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ಅದಕ್ಕೆ ನಮ್ಮ ಹಿಂದಿನ ಕಾರ್ಯವೇ ಕಾರಣ. ನಾನು ಈಗ ಮಾಡ್ತಿರುವ ಕಾರ್ಯಕ್ಕೆ ನನ್ನ ಮುಂದಿನ ಫ್ಯೂಚರ್ ಕಟ್ಟಿದ್ದಿದೆ. ನಾನು ಹಿಂದೆ ಏನು ಮಾಡಿದ್ದೆ ಕಾರ್ಯಗೆ, ಅದರಿಂದ ನನ್ನ ಇವತ್ತು ಡಿಸೈಡ್ ಆಗುತ್ತೆ. ಇವತ್ತು ಮಾಡೋ ಕಾರ್ಯದಿಂದ ನನ್ನ ಮುಂದಿನ ಫ್ಯೂಚರ್ ಡಿಸೈಡ್ ಆಗುತ್ತೆ. ಆ ಕಾರಣದಿಂದ ನಮ್ಮ ಪ್ರತಿ ಒಂದು ಕೆಲಸ ಬಹಳ ಇಂಪಾರ್ಟೆಂಟ್. ಪ್ರತಿ ಒಂದು ಕಾರ್ಯ ನಮ್ಮನ್ನು ಮುಂದಿನ ನಮ್ಮ ಫ್ಯೂಚರ್ನ ಡಿಸೈಡ್ ಮಾಡುತ್ತೆ. ಓಕೆ, ಆದರೆ ನಮ್ಮ ಮುಂದಿನ ಫ್ಯೂಚರ್ ಡಿಸೈಡ್ ಮಾಡ್ತಾ ಇದೆಯಲ್ಲ, ಇದನ್ನು ನಾವು ಯಾವ ಥರ ಅದನ್ನು ಕ್ಲಾರಿಟಿಯಾಗಿ ನಾವು ಕೇರ್ಫುಲ್ ಆಗಿ ಜೀವನ ಮಾಡಬೇಕು, ನಮ್ಮ ಅಸ್ತಿತ್ವ ಬಹಳ ಸೊಗಸಾಗಿರಬೇಕು, ಚೆನ್ನಾಗಿರಬೇಕು ಅಂದರೆ ನಾವೇನು ಮಾಡಬೇಕು ಅಂದರೆ, ಇದಕ್ಕೆ 5 ಬುನಾದಿಗಳಿದ್ದಾವೆ. 5 ಪಾಯಿಂಟ್ಸ್ ಮೇಲೆ ಇದು ಆಧಾರಿತವಾಗಿದೆ. ಆ 5 ಪಾಯಿಂಟ್ಸು ಏನೇನು? ಮೊದಲನೇದಾಗಿ ಇಂಟೆನ್ಷನ್ಸ್. ಇಂಟೆನ್ಷನ್ಸ್. ಎರಡನೇದಾಗಿ ಥಿಂಕಿಂಗ್ ಅಂದರೆ ಥಾಟ್ಸ್. ಮೂರನೇದಾಗಿ ಎಮೋಷನ್ಸ್, ಭಾವನೆಗಳು. ನಾಲ್ಕನೇದು ಸ್ಪೀಚ್, ನಿಮ್ಮ ಮಾತು. ಐದನೇದು ಆಕ್ಷನ್, ನಿಮ್ಮ ಕ್ರಿಯೆ. ಈ 5 ಪಾಯಿಂಟ್ ಮೇಲೆ ನಿಮ್ಮ ಅಸ್ತಿತ್ವ ನಿರ್ಧಾರವಾಗಿರುತ್ತೆ. ಇಂಟೆನ್ಷನ್ಸ್ ಅಂದರೆ ಏನು? ಇಂಟೆನ್ಷನ್ಸ್ ಅಂದರೆ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ, ನನ್ನ ಒಳಗಿನ ಆಲೋಚನೆ. ನಾನು ಒಳ್ಳೇದು ಮಾಡ್ಬೇಕು ಅಂದ್ಕೊಂಡಿದ್ದೀನೋ, ಕೆಟ್ಟದ್ದು ಮಾಡ್ಬೇಕು ಅಂದ್ಕೊಂಡಿದ್ದೀನೋ, ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕು ಅಂದ್ಕೊಂಡಿದ್ದೀನೋ, ಆ ನನ್ನ ಕಾರ್ಯ ಮಾಡೋಕ್ಕಿಂತ ಮುಂಚೆ ನನ್ನಲ್ಲಿ ಇಂಟೆನ್ಷನ್ಸ್ ಜಾಗೃತ ಆಗುತ್ತೆ. ಯಾವುದೇ ಕಾರ್ಯ ಮಾಡೋಕ್ಕಿಂತ ಮುಂಚೆ ನನ್ನಲ್ಲಿ ಮುಂಚೆನೆ ಇಂಟೆನ್ಷನ್ಸ್ ಕ್ರಿಯೇಟ್ ಆಗುತ್ತೆ. ನಾನು ಏನು ಮಾಡಬೇಕು ಅನ್ನೋ ಒಂದು ಕೆಲಸದ ಪ್ರತಿ ನನ್ನ ಅನಿಸಿಕೆಗಳು ಶುರುವಾಗಿರುತ್ತೆ. ಒಳಗಡೆ ನಾನು
ಅನ್ಕೊಂಡಿರ್ತೀನಿ ಈ ಥರ ಮಾಡ್ಬೇಕು ನಾನು ಇಂಥ ಕೆಲಸ ಅಂತ. ಯಾವುದನ್ನ ಕೆಲಸ ಕೊಟ್ಟಾಗ ನಾವು ಅದನ್ನು ಫಸ್ಟೇ ಪ್ಲ್ಯಾನ್ ಮಾಡ್ತೀವಲ್ಲ, ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ನಮ್ಮೊಳಗೆ ಆ ಕೆಲಸ ಪ್ರತಿ ಏನು ಉದ್ದೇಶ ಇರುತ್ತಲ್ಲ, ಇಂಟೆನ್ಷನ್ಸ್ ಅಂದರೆ ಉದ್ದೇಶ, ಅದು ಬಹಳ ಮುಖ್ಯವಾದದ್ದು. ಈಗ ನೋಡಿ, ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀನಿ, ಆದರೆ ನನ್ನ ಇಂಟೆನ್ಷನ್ಸ್ ಕೆಟ್ಟದಾಗಿದ್ದರೆ ವ್ಯರ್ಥ ಆಗ್ಬಿಡುತ್ತೆ. ನಾನು ಒಳಗಡೆ ದ್ವೇಷ ಇಟ್ಕೊಂಡು ಮೇಲ್ಗಡೆ ಮಾತ್ರ ಧ್ಯಾನ ಹೇಳ್ಕೊಟ್ರೆ ವ್ಯರ್ಥ ಆಗುತ್ತೆ, ಅಲ್ಲಿ ಉಪಯೋಗವಾಗಲ್ಲ. ಹೇಳ್ಕೊಡೋ ವ್ಯಕ್ತಿಗೆ ಏನು ಗೊತ್ತಾಗಲ್ಲ ನಿಮ್ಮ ದ್ವೇಷ, ಆದರೆ ನೀವು ನಿಮ್ಮನ್ನು ನೀವು ಮೋಸ ಮಾಡ್ಕೊಳ್ತಾ ಇದ್ದೀರಿ. ಹೇಳ್ಕೊಡೋ ವ್ಯಕ್ತಿಗೆ ಇನ್ನೊಬ್ರಿಗೆ ಯಾರಿಗೆ ಹೇಳ್ಕೊಡ್ತೀವಲ್ಲ, ಆ ಕೇಳೋ ವ್ಯಕ್ತಿಗೆ ಏನು ಪ್ರಾಬ್ಲಮ್ ಆಗಲ್ಲ, ಅವನಿಗೆ ನಿಮ್ಮಲ್ಲಿರೋ ದ್ವೇಷ ಗೊತ್ತಾಗಲ್ಲ. ಆದರೆ ಆ ದ್ವೇಷ ಯಾರನ್ನ ಸುಟ್ಟಾಗುತ್ತೆ, ನಮ್ಮನ್ನೇ ಸುಟ್ಟಾಕುತ್ತೆ. ದಟ್ಸ್ ವೈ ಇಂಟೆನ್ಷನ್ ಶುಡ್ ಬಿ ಕ್ಲಿಯರ್, ನಿಮ್ಮ ಉದ್ದೇಶ ಬಹಳ ಕ್ರಿಸ್ಟಲ್ ಕ್ಲಿಯರ್ ಆಗಿರಬೇಕು, ಸೇವಾ ಮನೋಭಾವವಾಗಿರಬೇಕು, ನಿಸ್ವಾರ್ಥದ್ದಾಗಿರಬೇಕು. ಅಂಥ ಒಂದು ಇಂಟೆನ್ಷನ್, ಆ ಉದ್ದೇಶ ಇಟ್ಕೊಂಡಾಗ ನಾವು ಏನೇ ಕೆಲಸ ಮಾಡಿರಲಿ ಅದರ ಲಾಭ ಸಂಪೂರ್ಣವಾಗಿ ನಮಗೆ ಸಿಗಕ್ಕೆ ಸಾಧ್ಯ ಆಗುತ್ತೆ. ಇಲ್ದಿದ್ರೆ ಅಲ್ಲಿ ನಮಗೆ ಯಾವುದೇ ರೀತಿ ಲಾಭವಾಗುವುದಿಲ್ಲ. ಬಹಳಷ್ಟು ಜನ ಅವರ ಬುದ್ಧಿಯನ್ನು ಸೇಮ್ ಆಗಿಟ್ಕೊಂಡಿರ್ತಾರೆ, ಅವರ ಥಾಟ್ ಪ್ಯಾಟರ್ನ್ ಅದೇ ರೀತಿ ಇಟ್ಕೊಂಡಿರ್ತಾರೆ, ಅದೇ ರೀತಿ ದ್ವೇಷ ಇಟ್ಕೊಂಡಿರ್ತಾರೆ. ಆದರೆ ಧ್ಯಾನ ಮಾಡ್ತಾ ಇದ್ದೀನಿ, ನನಗೆಲ್ಲಿ ಬದಲಾವಣೆ ಆಗ್ತಾ ಇಲ್ಲ, ಬದಲಾವಣೆ ಆಗ್ತಾ ಇಲ್ಲ ಅಂತಾನೆ ಅನ್ಕೊಂತ ಇರ್ತಾರೆ. ಸಾರಿ ಮಾಸ್ಟರ್ಸ್, ಆ ಥರ ಇದ್ದಾಗ ನಿಮ್ಮಲ್ಲಿ ಖಂಡಿತವಾಗಿ ಬದಲಾವಣೆ ಆಗಲ್ಲ. ಮೊದಲು ನಿಮ್ಮ ಉದ್ದೇಶ ಬದಲಾವಣೆ ಆಗಬೇಕು, ನಿಸ್ವಾರ್ಥದ್ದಾಗಬೇಕು, ಸೇವಾಭಾವದಾಗಬೇಕು. ಅನಂತರ ಏನಾಗುತ್ತೆ, ನಿಮ್ಮ ಕಾರ್ಯಗಳು ಅಪರೂಪದ್ದಾಗುತ್ತೆ, ಅತ್ಯುತ್ತಮದ್ದಾಗುತ್ತೆ, ಅಮೋಘವಾಗಿ ಆಗುತ್ತೆ. ಈ ಇಂಟೆನ್ಷನ್ಸ್, ಈ ಉದ್ದೇಶದ್ದು ಬಹಳ ಮುಖ್ಯವಾದದ್ದು. ಮೊದಲನೇದು ಅದಾದ್ಮೇಲೆ ಬರುತ್ತೆ ಥಿಂಕಿಂಗ್, ಓಕೆ ಇಟ್ಸ್ ಥಾಟ್ಸ್ ಅಂದರು ಆಲೋಚನೆಗಳು. ಉದ್ದೇಶ ಸರಿಯಾಗಿದೆ, ಆದರೆ ಆಲೋಚನೆ ಎಂಥದ್ದು, ನಾನು ಸೇವೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ಓಕೆ ಅದಾದ ನಂತರ ಸೇವೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತೇಳಿ ನಾನು ಇನ್ನೊಬ್ಬರನ್ನ ಮಿಸ್ಯೂಸ್ ಮಾಡೋಕ್ಕೆ ಶುರು ಮಾಡಿದರೆ, ಇನ್ನೊಬ್ಬರನ್ನ ಹರ್ಟ್ ಮಾಡೋಕ್ಕೆ ಶುರು ಮಾಡಿದರೆ, ನಾನು ಸೇವೆ ಮಾಡ್ತಾ ಇದ್ದೀನಪ್ಪ ಅನ್ನೋದು ಇನ್ನೊಬ್ಬರನ್ನ ಹರ್ಟ್ ಮಾಡೋದು, ಇನ್ನೊಬ್ರಿಗೆ ಹೆಂಗೆ ಬೇಕಾದ್ರೆ ಬೈಯೋದು, ಈ ಥರ ಆಲೋಚನೆಯಿಂದ ಮಾಡುವ ನಮ್ಮ ಕೆಲಸ ವ್ಯರ್ಥವಾದದ್ದು. ನಮ್ಮ ಆಲೋಚನೆಗಳು ಶುದ್ಧವಾಗಿರಬೇಕು. ಯಾವ ರೀತಿ, ನಾನು ಸೇವೆ ಮಾಡ್ತಾ ಇದ್ದೀನಿ, ನನ್ನ ಬಳಿ ಬಂದ ವ್ಯಕ್ತಿ ನನ್ನ ಮಾತಿನಿಂದ ತೃಪ್ತಿಯಿಂದ ವಾಪಸ್ ಹೋಗ್ಬೇಕು, ನನ್ನ ಮಾತಿನಿಂದ ಅವನ ನೋವೆಲ್ಲ ಮರ್ತು ಬಿಡಬೇಕು, ನನ್ನ ಮಾತಿನಿಂದ ಅವನ ಜೀವನ ಉದ್ಧಾರವಾಗಬೇಕು, ನನ್ನ ಮಾತಿನಿಂದ ಅವನಿಗೆ ಅವನ ಜೀವನಕ್ಕೆ ಒಂದು ದಾರಿ ಸಿಗಬೇಕು. ಇಂಥ ಆಲೋಚನೆಗಳು ಇಟ್ಕೋಬೇಕು ನಾವು, ಆಗ ಆ ಆಲೋಚನೆಗೆ ಒಂದು ಬೆಲೆ ಇರುತ್ತೆ. ನೀವು ಮಾಡೋ ಕಾರ್ಯ ಅತಿ ಉನ್ನತದ್ವಾದ ಆಗುತ್ತೆ.
ಆಲೋಚನಾ ಪರಿಶುದ್ಧದಾದರೆ ನಾವು ಅದ್ಭುತವಾಗಿ ಬೆಳಿತೀವಿ. ನೋಡಿ, ನಮ್ಮ ಗುರುಗಳು ಒಂದೇ ಒಂದು ಆಲೋಚನೆ ಇಟ್ಕೊಂಡ್ರು, ಇಡೀ ವಿಶ್ವಕ್ಕೆ ಧ್ಯಾನವನ್ನು ಕಲಿಸ್ಬೇಕು ಅನ್ನೋ ಒಂದು ಥಾಟ್ ಇಟ್ಕೊಂಡ್ರು. ಅದು ಎಷ್ಟು ವಿಸ್ತಾರವಾಗಿ ಅವ್ರು ಬೆಳೆಸಿದ್ರು ನೋಡ್ರಿ. ಒಬ್ಬೇ ಮನುಷ್ಯ ಇಡೀ ವಿಶ್ವಕ್ಕೆ ಧ್ಯಾನ ಪರಿಚಯ ಮಾಡಿಕೊಟ್ಟ. ಇಂದು ಕೋಟ್ಯಾನ್ಗಟ್ಟಲೆ ಜನರು ಧ್ಯಾನ ಮಾಡ್ತಾರೆ ಆನಾಪಾನಸತಿ ಧ್ಯಾನ. ಆತನ ಆಲೋಚನೆ ಎಂಥ ದೊಡ್ಡದು, ಎಂಥ ಪವಿತ್ರವಾದದ್ದು, ಎಂಥ ಶಕ್ತಿಯುತವಾದದ್ದು. ನಿಸ್ವಾರ್ಥ ಪೂರ್ವಕವಾಗಿತ್ತು, ಅದ್ಭುತವಾದ ಆಲೋಚನೆ. ಅಂಥ ಆಲೋಚನೆಗಳು ನಮ್ಮಲ್ಲಿ ಉದ್ಭವವಾಗಬೇಕು. ಅಂಥ ಆಲೋಚನೆಗಳು ನಮ್ಮಲ್ಲಿ ಉದ್ಭವ ಆಗಬೇಕು ಅಂದರೆ ಅದಕ್ಕೆ ಪೂರ್ವಕವಾಗಿ ನಮ್ಮ ಭಾವನೆಗಳು, ಎಮೋಷನ್ಸ್, ಭಾವನೆಗಳು ಯಾವ ರೀತಿ ಇರಬೇಕು. ನಮ್ಮ ಭಾವನೆಗಳು ಯಾವ ರೀತಿ ಇರ್ತವೋ ಅದೇ ರೀತಿ ಆಲೋಚನೆ ಉದ್ಭವ ಆಗ್ತವೆ. ನೋಡ್ರಿ, ಒಂದು ರೋಗ ಪೀಡಿತ ವ್ಯಕ್ತಿ, ಬಹಳಷ್ಟು ಕಾಲ ರೋಗ ಪೀಡಿತ ವ್ಯಕ್ತಿಗೆ ಹತ್ರ ನೀವು ಹೋದ್ರೆ, ನನಗೆ ಯಾವಾಗ ಸಾವು ಬರುತ್ತಪ್ಪ, ಸಾಕು ನನಗೆ ಜೀವನ ಅಂತೇಳಿ ಅದೇ ಮಾತಾಡ್ತಾ ಇರ್ತಾನೆ. ಅದೇ ಒಂದು ಋಷಿ ಕಡೆ ಹೋಗಿ, ಋಷಿ ನಿಮಗೆ ಜ್ಞಾನಭರಿತವಾದ ಮಾತುಗಳನ್ನು ಮಾತಾಡ್ತಾ ಇರ್ತಾನೆ. ಸಾಧನೆ ಮಾಡ್ರಿ ಅಂತೇಳಿ ಹೇಳುವ ಮಾತುಗಳು ಆತನಿಂದ ಹೊರಗಡೆ ಬರ್ತಾ ಇರ್ತವೆ. ಈ ಸೃಷ್ಟಿಯ ರಹಸ್ಯವನ್ನು ತಿಳ್ಕೊಳ್ರಿ ಅಂತ ಹೇಳುವ ಮಾತುಗಳು ಋಷಿಯಿಂದ ಹೊರಗಡೆ ಬರ್ತಾ ಇರ್ತವೆ. ಅದೇ ಒಂದು ಟೀಚರ್ನ ಮೀಟ್ ಮಾಡಿ ಸಾಕಷ್ಟು ಜ್ಞಾನವನ್ನು ಕೊಡ್ತಾರೆ. ಅದೇ ಒಂದು ಡಾಕ್ಟರ್ನ ಮೀಟ್ ಮಾಡಿದಾಗ ವ್ಯಕ್ತಿಗಳನ್ನು ಯಾವ ರೀತಿ ನಾವು ಸುರಕ್ಷೆಗೊಳಿಸಬೇಕು, ನಮಗೆ ಏನಾದರೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತಾರೆ. ಅಂದರೆ ಇಲ್ಲಿ ವ್ಯಕ್ತಿ ವ್ಯಕ್ತಿಗೆ ಮತ್ತೆ ವ್ಯಕ್ತಿ ಮಾಡುವ ವೃತ್ತಿಯಿಂದನೂ, ವ್ಯಕ್ತಿ ಮಾಡುವ ವೃತ್ತಿಯಿಂದ ಮತ್ತು ವ್ಯಕ್ತಿಯಲ್ಲಿರುವ ಭಾವನೆಯಿಂದ ಅವನ ಆಲೋಚನೆಗಳು ಬದಲಾವಣೆ ಆಗುತ್ತೆ, ಅವನ ಆಲೋಚನೆಗಳು ನಿರ್ಧಾರವಾಗುತ್ತೆ. ಒಬ್ಬ ಕುಡುಕನ ಹತ್ರ ಹೋಗಿ ನಾವು ಆತ್ಮಜ್ಞಾನ ತಗೊಳೋದಕ್ಕಾಗುತ್ತ? ಅವನೇನು ಹೇಳ್ತಾನೆ, ಅವನ ಆಲೋಚನೆ ಯಾವಾಗೂ ಯಾವ ರೀತಿ ಕುಡಿಬೇಕು, ಇವತ್ತು ಯಾವ ಬಾರಿಗೆ ಹೋಗ್ಬೇಕು, ಇವತ್ತು ಎಲ್ಲಿ ಚೆನ್ನಾಗಿ ಕುಡಿಯೋಕೆ ಸಿಗುತ್ತೆ ಅಂತ ಅದೇ ಆಲೋಚನೆ ಇರುತ್ತೆ ಅವನಿಗೆ. ಅವನಿಂದ ಆತ್ಮಜ್ಞಾನವನ್ನು ನಾವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಬೇಕು? ಒಂದು ಸ್ಪಿರಿಚುವಲ್ ಸೈಂಟಿಸ್ಟಲ್ಲಿ ಹೋದರೆ ಅಲ್ಲಿ ಅವನಿಂದ ನಾವು ಆತ್ಮಜ್ಞಾನವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲೋಚನೆಗಳು ಅದ್ಭುತವಾದ ಆಲೋಚನೆಯಾಗಿರ್ತವೆ, ಅವನ ಭಾವನೆ ಅದ್ಭುತವಾದದ್ದಾಗಿರುತ್ತೆ. ಅದ್ಭುತವಾದ ಭಾವನೆಯಿಂದ, ಅದ್ಭುತವಾದ ಆಲೋಚನೆಯಿಂದ ಅವನ ಬೋಧನೆ ಕೂಡ ಅದ್ಭುತವಾದದ್ದಾಗಿರುತ್ತೆ. ಈ ಭಾವನೆ ನೋಡಿ, ಫಸ್ಟ್ ಉದ್ದೇಶ, ನಂತರ ಆಲೋಚನೆ, ನಂತರ ಭಾವನೆ, ಇದು ಮೂರ ನಂತರ ಬರೋದು ಸ್ಪೀಚ್, ನಮ್ಮ ಮಾತು. ಇಲ್ಲಿವರೆಗೆ
ಈ 3 ಪಾಯಿಂಟ್ ವರೆಗೂ ನಮ್ಮ ಒಳಗಡೆನೆ ಇತ್ತು ಎಲ್ಲ. ಉದ್ದೇಶ ನಮ್ಮೊಳಗಡೆ ಇದೆ, ಆಲೋಚನೆ ನಮ್ಮೊಳಗಡೆ ಇದೆ, ಭಾವನೆ ಕೂಡ ನಮ್ಮೊಳಗಡೆ ಇದೆ. ಇದು ಮೂರ ಮಿಶ್ರಣವಾಗಿ ಹೊರಬರುವ ಔಟ್ಪುಟ್ಟೇ ನಮ್ಮ ಮಾತು. ಒಂದು ವ್ಯಕ್ತಿ ಎಂಥವನು ಅಂತ ನಾವು ನಿರ್ಧರಿಸೋದಕ್ಕೆ ಅವರ ಮಾತೇ ಸಾಕು. ಅವರ ಮಾತಿನಿಂದ ಆ ವ್ಯಕ್ತಿಯ ಚರಿತ್ರವನ್ನು ಹೇಳ್ಬೋದು ಅಂತ ಹೇಳ್ತಾರೆ. ಆ ಮಾತು ಎಷ್ಟು ಪರಿಶುದ್ಧವಾಗಿರಬೇಕು. ಮಾತಾಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳಿದರು ಬಸವಣ್ಣವರು. ಅಂಥ ಒಂದು ಪವಿತ್ರವಾದ ಮಾತು. ಆ ಮಾತು ಒಳ್ಳೆಯ ಶಬ್ದಗಳು, ಒಳ್ಳೆಯ ವಚನಗಳು, ಒಳ್ಳೆಯ ವಿಷಯಗಳು ನಮ್ಮಿಂದ ನಿರಂತರವಾಗಿ ಬರ್ತಾ ಇರಬೇಕು. ಸರಿಯಾದ ಉದ್ದೇಶ, ಸರಿಯಾದ ಆಲೋಚನೆ, ಸರಿಯಾದ ಭಾವನೆ, ಇದು ಮೂರರಿಂದ ಹೊರಬರುವುದೇ ಸರಿಯಾದ ಮಾತು. ಆ ಸರಿಯಾದ ಮಾತಿನಿಂದ ಸಾಕಷ್ಟು ಜೀವನಗಳು ಬದಲಾವಣೆ ಆಗ್ತವೆ. ಪತ್ರಿ ಸರ್ ಮಾತಿನಿಂದ ಕೋಟ್ಯಾನುಕೋಟಿ ಜನಗಳು ಉದ್ಧಾರ ಆಗಿದರು. ಯಾಕ ಆ ಮಹಾನ್ ಚೇತನದಿಂದ ಬರುವ ಪ್ರತಿ ಒಂದು ವರ್ಡ್ ಒಂದು ಶಕ್ತಿಯ ಒಂದು ಧಾರೆಯಿಂದ ಕೂಡಿರುತ್ತಿತ್ತು. ಏನೇ ಹೇಳಲಿ ಅವರು ಅಷ್ಟು ಅದ್ಭುತವಾಗಿ ಹೇಳ್ತಿದ್ರು. ಯಾಕೆಂದರೆ ಆ ವ್ಯಕ್ತಿ ವ್ಯಕ್ತಿಯಲ್ಲ, ಶಕ್ತಿ. ಶಕ್ತಿ ಅಂತ ನಾವು ಹೇಳ್ಬೋದು. ಅಂತ ಒಂದು ಶಕ್ತಿಯಿಂದ ಶಕ್ತಿಯ ಮಾತುಗಳೇ ಬರುತ್ತೆ. ನಿರಂತರವಾದ ಸೇವೆಯಲ್ಲಿ ಮುಳುಗಿರುವ ವ್ಯಕ್ತಿ ತನ್ನ ಸಲುವಾಗಿ ತಾನು ಎಂದು ಯೋಚನೆ ಮಾಡಲಾರದ, ನಿರಂತರವಾಗಿ ಧ್ಯಾನ ಪ್ರಚಾರಕ್ಕೆ, ಸಕಾರಾತ್ಮಕಕ್ಕೆ, ಪಿರಮಿಡ್ ನಿರ್ಮಾಣಕ್ಕೆ ಪರಿತಪಿಸಿದ ವ್ಯಕ್ತಿ. ಅವರು ಲಾಕ್ಡೌನಲ್ಲಿ ಬಹಳ ವ್ಯಥಪಟ್ಬಿಟ್ರು ಸ್ಟಾರ್ಟಿಂಗ್ನಲ್ಲಿ. ಯಾಕೆಂದರೆ ತಿರುಗ್ತಾ ಇರೋ ವ್ಯಕ್ತಿ ಅವರು. ನಮಗೆ ಯಾವಾಗಲೂ ಸಾರ್ ಹೇಳ್ತಿದ್ರು, ನಾನು ರೋಡ್ ಪತಿಯಪ್ಪ ಅಂತೇಳಿ. ನಾವು ಏನಪ್ಪ ಸಾರ್ ಹಿಂಗೆ ಹೇಳ್ತಾರೆ ಅಂದ್ಕೊಂತಿದ್ವಿ. ನಾನು ಯಾವಾಗಲೂ ರೋಡ್ ಪತಿಯಪ್ಪ ಅಂತಿದ್ರು ಅಂದರೆ ನಾನು ನಿರಂತರವಾಗಿ ಪ್ರಯಾಣ ಮಾಡ್ತಾನೇ ಇರ್ತೀನಿ ಅಂತ ಹೇಳ್ತಿದ್ರು. ಅಂದರೆ ಸಾರಿಗೆ ಒಂದು ಕಡೆ ಇರೋದಕ್ಕೆ ಇಷ್ಟ ಆಗ್ತಾ ಇದ್ದಿಲ್ಲ ಅಂದರೆ, ಪ್ರತಿ ಒಂದು ಧ್ಯಾನಿಗಳನ್ನು ಮಾತಾಡಿಸ್ತಾ ಮಾತಾಡಿಸ್ತಾ ಪ್ರತಿ ಒಂದು ಕಡೆ ಮೂಮೆಂಟ್ ಆಗೋದು ಬಹಳ ಇಷ್ಟ. ಯಾವ ರೀತಿ ಬುದ್ಧ ಮನೆ ಮನೆ, ಊರು ಊರು, ಮನೆ ಮನೆ ತಿರುಗಿ ಧ್ಯಾನ ಪ್ರಚಾರ ಮಾಡಿದ್ರು, ಅದೇ ರೀತಿ ಈ ಕಲಿಯುಗ ಕಾಲದಲ್ಲಿ ನಮ್ಮ ಪತ್ರಿಜಿಯವರು ಊರು ಊರು, ಮನೆ ಮನೆ ತಿರುಗಿ ಧ್ಯಾನ ಪ್ರಚಾರ ಮಾಡಿದರು. ಮತ್ತೆ ಆ ಮೈತ್ರೇಯ ಬುದ್ಧ ಪತ್ರಿಜಿಯವರ ಮುಖಾಂತರ ಮತ್ತೆ ತನ್ನ ಧ್ಯಾನ ಪ್ರಚಾರವನ್ನು ಶುರು ಮಾಡ್ದ. 2,500 ನಂತರ ಮೈತ್ರೇಯ ಬುದ್ಧ ಕಲಿಯುಗದಲ್ಲಿ ಮತ್ತೆ ಬರ್ತಾನೆ ಅಂತ ಹೇಳಿದ್ರಲ್ಲ, ಇವರೇ ನಮ್ಮ ಮೈತ್ರೇಯ ಬುದ್ಧ. ಇವರಲ್ಲೇ ಮೈತ್ರೇಯ ಬುದ್ಧ ವಾಕಿನ್ ಆಗಿದ್ರು. ಇವರ ಮುಖಾಂತರ ಅದ್ಭುತವಾದ ಜ್ಞಾನವನ್ನು ಕೊಟ್ಟು ಬುದ್ಧ ಭಗವಾನರು ವಾಪಸ್ಸಾದರು. ನಿಜಕ್ಕೂ ನಾವೆಲ್ಲರೂ ಭಾಗ್ಯಶಾಲಿಗಳು ರೀ. ಆ ಮಹಾನ್ ವ್ಯಕ್ತಿ ಪತ್ರಿಜಿಯವರ ಜೊತೆಗೆ, ಮೈತ್ರೇಯ ಬುದ್ಧನ ಜೊತೆಗೆ ನಾವಿದ್ವಿ. ನೋಡಿ, ಇಲ್ಲಿ ಮೊದಲನೇದು ಉದ್ದೇಶ, ಎರಡನೇದು ಆಲೋಚನೆ, ಮೂರನೇದು ಭಾವನೆ,
ನಾಲ್ಕನೇದು ಮಾತು, ಐದನೇದು ಕಾರ್ಯ, ಕಾರ್ಯರೂಪ ಕ್ರಿಯಾ, ಸರಿಯಾದ ಉದ್ದೇಶ, ಸರಿಯಾದ ಆಲೋಚನೆ, ಸರಿಯಾದ ಭಾವನೆ, ಸರಿಯಾದ ಮಾತಿನಿಂದ ಇರುವ ವ್ಯಕ್ತಿ ಸರಿಯಾದ ಕೆಲಸವನ್ನೇ ಮಾಡ್ತಾನೆ. ಯಾಕೆ? ಈ ನಾಲ್ಕರ ಪ್ರಭಾವ ಅವನ ಕೆಲಸದ ಮೇಲೆ ಬೀರುತ್ತೆ. ಯಾವುದಾದರೂ ನಿರಂತರ ತಪಸ್ಸು ಮಾಡ್ತಿರುವ ಋಷಿ ತಪ್ಪು ಮಾಡೋದಕ್ಕೆ ಸಾಧ್ಯನಾ? ಓಕೆ, ಅದು ಡಿಫ್ರೆಂಟ್. ತೋರಿಕೆಯವಾಗಿ ಡೋಂಗಿ ಬಾಬಾಗಳು ಇರ್ತಾರೆ, ಅವ್ರು ತಪ್ಪು ಮಾಡೋದನ್ನು ಇದಕ್ಕೆ ಹೋಲ್ಸಕ್ಕೆ ಹೋಗಬೇಡ. ಆದರೆ ಸತ್ಯದಾರಿದೆಯಲ್ಲಿ ನಿರಂತರ ಸಾಧನೆ ಮಾಡುವ ಒಂದು ಋಷಿ ಎಂದೂ ತಪ್ಪು ಮಾಡಲಾರನು. ಅಂಥ ಒಂದು ವ್ಯಕ್ತಿತ್ವ ನಮ್ಮ ಕಾರ್ಯದಿಂದ ನಿರ್ಮಾಣವಾಗುತ್ತೆ. ಯಾವ ರೀತಿ ನಾವು ಕಾರ್ಯ ಮಾಡ್ತೀವೋ, ಯಾವ ರೀತಿ ನಮ್ಮ ಕ್ರಿಯೆ ಇರುತ್ತೋ, ನಮ್ಮ ಕೆಲಸ ಇರುತ್ತೋ, ನಮ್ಮ ವ್ಯಕ್ತಿತ್ವ ಅದೇ ರೀತಿಯಾಗಿ ಪರಿವರ್ತನೆ ಆಗುತ್ತೆ. ನೋಡಿ, ಯಾರನ್ನ ಒಳ್ಳೆ ಮಾಸ್ಟರ್ ಬಂದ್ರೆ ಎಂಥ ವ್ಯಕ್ತಿತ್ವಪ್ಪ ಈ ಮಾಸ್ಟರ್ದು, ಎಂಥ ವ್ಯಕ್ತಿತ್ವ ಅಂತ ಹೇಳ್ತೀವಲ್ಲ. ಯಾಕೆ? ಅವರ ಜ್ಞಾನ ಕೇಳಿ ನಾವು ಅಟ್ರಾಕ್ಟ್ ಆಗ್ತೀವಿ, ಅವರ ಜ್ಞಾನದಿಂದ ನಾವು ಅವ್ರ ಕಡೆ ಆಕರ್ಷಣೆ ಆಗ್ತೀವಿ, ಆಕರ್ಷಣೆ ಆಗಿ ಅವರ ಕಾರ್ಯವನ್ನು ನೋಡ್ತೀವಿ, ಅವರ ಕ್ರಿಯೆಯನ್ನು ನೋಡ್ತೀವಿ, ಅವರ ಕೆಲಸವನ್ನು ನೋಡಿ ನಾವು ಅವರನ್ನು ಎಂಥ ವ್ಯಕ್ತಿತ್ವಪ್ಪ ಅಂತ ಹೇಳ್ತೀವಿ. ಆ ವ್ಯಕ್ತಿತ್ವವನ್ನು ನಿರ್ಧರಿಸೋದಕ್ಕೆ ನಮ್ಮ ಕಾರ್ಯ, ನಮ್ಮ ಆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಒಂದು ಆಕ್ಷನಿಂದನೇ ಆ ವ್ಯಕ್ತಿತ್ವ ನಿರ್ಧಾರವಾಗುತ್ತೆ. ನಾವು ಒಳ್ಳೆ ಕೆಲಸ ಮಾಡಿದರೆ ನನಗೆ ಒಳ್ಳೆಯದೇ ವಾಪಸ್ ಬರುತ್ತೆ, ನಾನು ಕೆಟ್ಟ ಕೆಲಸ ಮಾಡಿದರೆ ನನಗೆ ಕೆಟ್ಟದೇ ವಾಪಸ್ ಬರುತ್ತೆ, ನಾನು ಏನು ಮಾಡ್ತೀನಿ ಅದು ನನಗೆ ವಾಪಸ್ ಆಗುತ್ತೆ. ನೋಡಿ, ಇದೆಲ್ಲದಕ್ಕಿಂತ ಮೇನ್, ಇದೆಲ್ಲ ತಿಳ್ಕೊಂಡ್ವಿ ನಾವು, ಇದೆಲ್ಲದಕ್ಕಿಂತ ಒಂದು ಮುಖ್ಯ ಏನಂದ್ರೆ ಡಿಸೈರ್. ಏನೇ ಕೆಲಸ ಮಾಡೋದಕ್ಕೆ ಫಸ್ಟ್ ಒಂದು ನಮ್ಗೆ ಆಸೆ ಇರಬೇಕು, ಮಾಡುವ ಆಶಯ ಇರಬೇಕು. ಆಶಯ ಇಲ್ಲ ಅಂದ್ರೆ ನಾವು ಮಾಡಕ್ ಸಾಧ್ಯ ಇಲ್ಲ. ಆ ಡಿಸೈರ್, ಕೋರಿಕೆ, ನಮಗೆ ಆ ಕೋರಿಕೆ ಇರಬೇಕು, ನಾನು ಮಾಡಬೇಕು ಅನ್ನೋದು. ಆ ಕೋರಿಕೆ ಇಲ್ಲ ಅಂದ್ರೆ ಇವೆಲ್ಲವೂ ಐದು ಕೆಲಸಕ್ಕೆ ಬರಲ್ಲ. ಮೊದಲನೇದಾಗಿ ಆ ಕೆಲಸ ಮಾಡೋ ಕೋರಿಕೆನೇ ಇಲ್ಲ ಅಂದ್ರೆ ಕೋರಿಕೆ ಹುಟ್ಟಿದಾಗೆ ಈ ಐದು ಹೊರಗಡೆ ಬರ್ತವೆ. ನೆಕ್ಸ್ಟ್ ಸ್ಟೆಪ್ಸು ಈ ಐದು. ಕೋರಿಕೆ ಮೊದಲನೇ, ಕೋರಿಕೆ ಇವೆಲ್ಲದಕ್ಕೂ ಬುನಾದಿ, ಡಿಸೈರ್. ಇಫ್ ಯು ಹ್ಯಾವ್ ಡಿಸೈರ್ ದೆನ್ ದ ಫೈವ್ ಪಾಯಿಂಟ್ಸ್ ಅಕರ್ಸ್. ನಿಮ್ಮಲ್ಲಿ ಆ ಒಂದು ಕೋರಿಕೆ ಇದ್ದಾಗ ಮಾತ್ರ ಈ ಐದು ಪಾಯಿಂಟ್ಗಳು ಉದ್ಭವ ಆಗುತ್ತೆ. ಕೋರಿಕೆ ಭಾಳ ಇಂಪಾರ್ಟೆಂಟ್. ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಬೆಂಗಳೂರು ಪಿರಮಿಡ್ ವ್ಯಾಲಿಗೆ, ಬುದ್ಧ ಪೂರ್ಣಿಮಾ ನಡೀತಾ ಇದೆ, ನಾನು ಹೋಗಬೇಕು ಅಂತ ಡಿಸೈಡ್ ಮಾಡಿದಾಗ, ಬಲವಾಗಿ ಡಿಸೈಡ್ ಮಾಡಿದಾಗ ಏನು ಮಾಡ್ತೀರಿ ನೀವು? ನೆಕ್ಸ್ಟ್ ನಿಮ್ಮಿಂದ ಆಗೋದು ಅಲ್ಲಿ ಯಾವುದು ರೂಮ್ ಇದೆ, ರೂಮ್ ಬುಕ್ ಮಾಡ್ತೀರಿ, ಟಿಕೆಟ್ ಬುಕ್ ಮಾಡ್ತೀರಿ, ಇಲ್ಲಾಂದರೆ ಒಂದು ವೆಹಿಕಲ್ ಬುಕ್ ಮಾಡ್ತೀರಿ. ಹಾಂ, ಯಾಕೆ? ನಿಮ್ಮ ಬಲವಾದ ಕೋರಿಕೆಯಿಂದ ನಿಮ್ಮ ಆ್ಯಕ್ಷನ್ ಸ್ಟಾರ್ಟ್ ಆಗುತ್ತೆ. ಆ ಕೋರಿಕೆ ಇಲ್ಲ ಅಂದರೆ
ಯಾವ ಪಿರಮಿಡ್ ವ್ಯಾಲಿ ಇಲ್ಲ, ಬುದ್ಧ ಪೂರ್ಣಿಮ ಇಲ್ಲ, ಯಾವುದಕ್ಕೆ ಹೋಗಲ್ಲ. ಏ ಹೋಗ್ಬೇಕಪ್ಪ, ನೋಡೋಣಪ್ಪ, ಆದರೆ ಹೋಗ್ತೀನಿ ಅಂತಂದರೆ ಅವನು ಹೋಗೋದಿಲ್ಲ, ಅವನು ಖಂಡಿತವಾಗಿ ಹೋಗಲ್ಲ. ಅವನು ಯಾಕೆಂದರೆ ಅವನಲ್ಲಿ ಬಲವಾದ ಕೋರಿಕೆ ಇಲ್ಲ, ಅವನಿಗೆ ಹೋಗುವ ಬಲವಾದ ಕೋರಿಕೆ ಇರಲಾರದ ಕಾರಣಕ್ಕೆ ಅವನು ಹೋಗೋದಕ್ಕೆ ಆಗಲ್ಲ. ಅದಕ್ಕೆ ಮಾಸ್ಟರ್ಸ್, ನಮ್ಮಲ್ಲಿ ಬಲವಾದ ಕೋರಿಕೆ ಇದ್ದಾಗ ನಾವು ಈ ಐದು ಕಾರ್ಯಗಳನ್ನು, ಅಂದರೆ ಈ ಐದು ಪಾಯಿಂಟ್ಗಳು ನಮಗೆ ಹೆಲ್ಪ್ ಆಗುತ್ತೆ. ಆ ಕಾರಣದಿಂದ ಡಿಸೈರ್ ಮೋರ್ ಫಾರ್ ಎ ಬೆಟರ್ ಇಂಟೆನ್ಷನ್, ಬೆಟರ್ ಥಾಟ್ ಆ್ಯಂಡ್ ಬೆಟರ್ ಎಮೋಷನ್ ಆ್ಯಂಡ್ ಬೆಟರ್ ಸ್ಪೀಚ್ ಫಾರ್ ಅ ಬೆಟರ್ ಆ್ಯಕ್ಷನ್. ನೋಡಿ, ಮೊದಲನೇದು ಕೋರಿಕೆ, ಲಾಸ್ಟ್ನೇದು ಆ್ಯಕ್ಷನ್ ಅಂದರೆ ಕಾರ್ಯ. ಆ ಕೋರಿಕೆಯಿಂದ ಕಾರ್ಯವರೆಗೂ ಮಧ್ಯದಲ್ಲಿ ಈ ಉದ್ದೇಶ, ಆಲೋಚನೆ, ಭಾವನೆ, ಮಾತು ಎಲ್ಲವೂ ಬರುತ್ತೆ. ಒಂದು ಕೋರಿಕೆಯಿಂದ ಕಾರ್ಯರೂಪಕ್ಕೆ ಬರುವ ಸಂಕ ಇವೆಲ್ಲವೂ ಮಧ್ಯದಲ್ಲಿ ಬರುತ್ತೆ. ಕೋರಿಕೆ ಬಹಳ ಇಂಪಾರ್ಟೆಂಟ್. ಆ ಕೋರಿಕೆ ನಮ್ಮಲ್ಲಿ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಸಾಧನೆ ಮಾಡಬೇಕು ಅನ್ನೋ ಕೋರಿಕೆ ನನ್ನಲ್ಲಿದ್ದರೆ ಮಾತ್ರ ನಾನು ಸಾಧನೆ ಮಾಡ್ತೇನೆ, ಇಲ್ಲದಿದ್ದರೆ ನಾನು ಸಾಧನೆ ಮಾಡಲ್ಲ. ಬಲವಾದ ಕೋರಿಕೆ ಎಲ್ಲವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆ ಕೋರಿಕೆ ನಮ್ಮಲ್ಲಿ ಇರಬೇಕು, ಜ್ಞಾನ ತಗೊಳ್ಬೇಕು ಅನ್ನೋ ಕೋರಿಕೆ ಇರಬೇಕು, ಸಾಧನೆ ಮಾಡಬೇಕು ಅನ್ನೋ ಕೋರಿಕೆ ಇರಬೇಕು, ಸೇವೆ ಮಾಡಬೇಕು ಅನ್ನೋ ಕೋರಿಕೆ ಇರಬೇಕು. ಪಿರಮಿಡ್ಗಳಿಗೆಲ್ಲ ವಿಸಿಟ್ ಮಾಡ್ಬೇಕನ್ನೋ ಕೋರಿಕೆ ಇರಬೇಕು, ಪಿರಮಿಡ್ ಕಟ್ಟಿಸುವ ಕೋರಿಕೆ ಇರಬೇಕು, ಪಿರಮಿಡ್ ಕಟ್ಟಿಸೋ ಕಡೆಯಲ್ಲಿ ನಾವು ಅನುದಾನ ಕೊಡೋ ಕೋರಿಕೆ ಇರಬೇಕು, ನಿಮ್ಮ ಜ್ಞಾನ ತಿಳ್ಕೊಂಡಿದ್ದನ್ನು ಹಂಚುವ ಕೋರಿಕೆ ಇರಬೇಕು, ಇನ್ನೊಬ್ಬರಿಗೆ ಧ್ಯಾನ ಕಲಿಸ್ಕೊಡುವ ಕೋರಿಕೆ ಇರಬೇಕು. ಎಲ್ಲದಕ್ಕೂ ಬಲವಾದ ಕಾರಣ ಕೋರಿಕೆ ಮಾಸ್ಟರ್ಸ್. ಆ ಕೋರಿಕೆ ಇದ್ದರೆ ನಿರಂತರವಾಗಿ ಪ್ರತಿಯೊಂದು ನಡೆಯುತ್ತೆ. ಥಾಟ್ ಪ್ಯಾಟರ್ನಲ್ಲಿ ಇನ್ನೊಂದು ಇದೆ. ನಾನು ಯಾವಾಗೂ ಈ ಕ್ಷಣದಲ್ಲಿ ಇರಬೇಕು, ಅಂದರೆ ಪ್ರೆಸೆಂಟ್ ಮೂಮೆಂಟ್. ನಾನು ಪ್ರೆಸೆಂಟ್ ಮೂಮೆಂಟ್ ಇಲ್ಲ ಅಂದರೆ ಏನಾಗುತ್ತೆ, ನನ್ನ ಜೀವನದ ಎಲ್ಲ ಕ್ಷಣಗಳನ್ನು ನಾನು ಕಳ್ಕೊಂಡ್ಬಿಡ್ತೀನಿ. ಯಾವ ವ್ಯಕ್ತಿ ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಇರ್ತಾನೋ ಅವನಲ್ಲಿ ದುಃಖ ಇರೋಲ್ಲ. ಅವನ ಪರಿಸ್ಥಿತಿ ಯಾವ ರೀತಿಯೇ ಇರಲಿ ಅವನಿಗೆ ದುಃಖ ಇರಲ್ಲ. ಯಾವ ವ್ಯಕ್ತಿ ಭೂತಕಾಲದಲ್ಲಿ ಭವಿಷ್ಯತ್ ಕಾಲದಲ್ಲಿ ಇರ್ತಾನೋ ಅವನಿಗೆ ನಿರಂತರವಾಗಿ ದುಃಖ ಇರುತ್ತೆ. ಯಾಕೆಂದರೆ ಭೂತಕಾಲದಲ್ಲಿ ಆಗಿರುವ ಸಂಘಟನೆಗಳನ್ನು ನೆನೆಸ್ಕೊಂಡು ಪೇಚಾಡ್ತಾ ಇರ್ತಾನೆ, ಭವಿಷ್ಯತ್ ಕಾಲವನ್ನು ಯೋಚಿಸಿ ಹೆದರ್ಕೊಳ್ತಾ ಇರ್ತಾನೆ. ಅವನಿಗೆ ಯಾವಾಗೂ ದುಃಖನೇ ಕಾರಣ ಆಗಿರ್ತದೆ, ದುಃಖದಿಂದ ಕೂಡ್ಬಿಟ್ಟಿರ್ತಾನೆ ಅವನು. ಅದಕ್ಕೆ ಏನು ಮಾಡಬೇಕು ನಾವು, ಹಿಂದಿನ ಚಿಂತೆ ಬೇಡ, ಮುಂದಿನ ಭೀತಿ ಬೇಡ, ಹಿಂದಿನ ಅಂದರೆ ಇಂದಿನ ಜೀವನವನ್ನು ಸುಗಮವಾಗಿ ಜೀವಿಸೋಣ. ಇಂದಿನ ಜೀವನ ಬಗ್ಗೆ ಯೋಚಿಸೋಣ, ಇಂದಿನ ಜೀವನ ನಂದು, ಅದನ್ನು ಅದ್ಭುತವಾಗಿ ಜೀವಿಸೋಣ. ಯಾವಾಗ ನಾವು ಈ ಕ್ಷಣದಲ್ಲಿ ಜೀವಿಸೋದಕ್ಕೆ ಶುರು ಮಾಡ್ತೀವೋ ನಮ್ಮ ಜೀವನ ಅದ್ಭುತವಾಗುತ್ತದೆ. ನಾವು ಆವಾಗ ಹೆದರಿಕೆಯಲ್ಲಿ ಜೀವಿಸಲ್ಲ, ಅದ್ಭುತವಾಗಿ ಜೀವಿಸ್ತೀವಿ. ಥ್ಯಾಂಕ್ ಯು ಮಾಸ್ಟರ್ಸ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಅದ್ಭುತವಾದ ನಿಮ್ಮ ಹಂಚಿಕೆ, ಜ್ಞಾನ ಹಂಚಿಕೆ ಆಯಿತು. ಇದು ಭಾಗ 7, ಭಾಗ 7 ಇವತ್ತಿನ ಕಾರ್ಯಕ್ರಮ. ನಾಳೆ ಒಂದು ದಿವಸ ಇದೆ ಈ ಸೀರೀಸ್.
ಕಂಪ್ಲೀಟ್ ಕಾರ್ಯಕ್ರಮ ನಾಳೆಗೆ ಮುಕ್ತಾಯ ಆಗ್ತದೆ ಸರ್. ಸೊ ಈ 6 ದಿನ ಕಾಲ ಅದ್ಭುತವಾದ ಜ್ಞಾನ ತಿಳ್ಕೊಂಡಿದ್ವಿ. ಇವತ್ತಿನೂ ಸಹ ತಮ್ಮಿಂದ ಸೊ ಅದ್ಭುತವಾದ ಅತ್ಯಂತ ಸೊ ಒಳ್ಳೆಯ ಜ್ಞಾನ ನಾವು ತಿಳ್ಕೊಂಡಿದ್ವಿ ಸರ್. ಸೊ ಇದಕ್ಕೂ ನಮ್ಮ ಸ್ನೇಹಿತರು ಅವರು ಅನುಭವಿಸ್ಕೆ ಮತ್ತೆ ಸ್ವಲ್ಪ ಪ್ರಶ್ನೆಗಳಿರ್ತದೆ. ಸೊ ಒಂದು 10 ನಿಮಿಷ ಪ್ರಶ್ನೆ ಹತ್ರ ಸ್ನೇಹಿತರೆ, ಈಗ ಯಾರು ಅನುಭವಿಸ್ಕೆ ಮತ್ತೆ ಪ್ರಶ್ನೆ ಇದ್ರೆ ದಯವಿಟ್ಟು ಕೈ ಎತ್ತಿ. ಹೋ ಮೇಡಮ್, ಮತ್ತೆ ನಮಸ್ಕಾರ ಗುರುಗಳೇ. ನಮಸ್ತೆ ಮೇಡಮ್. ನಾಗರಾಜ್ ಗುರುಗಳಿಗೆ ಕೂಡ ನಮಸ್ಕಾರ. ವೆಂಕಟೇಶ್ ಸರ್ ಇದು ನಮಸ್ಕಾರ. ಸರ್, ಎಷ್ಟು ಸರಳವಾಗಿ ಸುಲಲಿತವಾಗಿ ಎಲ್ಲರಿಗೂ ಅರ್ಥವಾಗುವಂತಹ ಈ 5 ಪಾಯಿಂಟ್ಸ್ಗಳನ್ನು ತಾವು ಹೇಳಿದಿರ. ನಿಜವಾಗೂ ನಮಗೆ ಇವೆಲ್ಲ ಬೇಕಾದಂತಹ ವಿಷಯಗಳು. ಎಲ್ಲರಲ್ಲೂ ಹೆಚ್ಚು ಈಗಿನ ಕಾಲದಲ್ಲಿ ದುಡ್ಡಿನ ಅಹಂಕಾರ ಬಾಳಿದೆ. ನಾನು 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 ಅನ್ನುವಂತಹ ಭಾವನೆನೇ ಬಾಳಿದೆ. ಅಂತಹ ಸಂದರ್ಭದಲ್ಲಿ ತಾವು ಈ ವಿಷಯಗಳನ್ನು ಹೇಳಿದಿರಲ್ಲ, ಎಲ್ಲರೂ ಇದನ್ನ ಅರ್ಥ ಮಾಡಿಕೊಂಡು ಈ 5 ಪಾಯಿಂಟ್ಗಳನ್ನ ಜೀವನದಲ್ಲಿ ನಡೆದುಕೊಂಡೇ ಆಗಿದ್ರೆ ಮಾನವನಿಗೆ ಜ್ಞಾನದಲ್ಲಿ ಆದಂತಹ ಅನುಭವಗಳೇ ಸಾರ್ಥಕ ಜಾಸ್ತಿ. ಏನು ನಮ್ಮ ಪತ್ರಿಜೆಗಳು ಈ 5 ಪಾಯಿಂಟ್ಸ್ಗಳನ್ನು ಹಾಕಿಕೊಟ್ಟಿದ್ದಾರೆ. ತಾವು ಹೇಳ್ತಿದ್ರು ಅವ್ರು ಯಾವಾಗಲೂ ಓಡುತ್ತಾ ಓಡುತ್ತಾ ಓಡುತ್ತಾನೇ ಇರ್ತೀನಿ ಅಂತೇಳಿ. ಆಗಲಪ್ಪ, ನಡ್ಕೊಂಡು ಎಲ್ಲ ಮನೆ ಮನೆಗೂ ಎಲ್ಲ ಊರುಗಳಿಗೂ ಭೇಟಿಯಾಗಿ ಅವರ ಮನಸ್ಸಿನಲ್ಲಿರುವಂತಹ ಅಂಧಕಾರ ಕತ್ತಲೆಯನ್ನ ಬೆಳಗಿಸ್ತೀನಿ ಅಂತ ಏನು ಹೇಳ್ತಾ ಇದ್ದಿಲ್ಲ. ಆ ವಿಷಯ ಮಾತ್ರ ಬಹಳಷ್ಟು ಅದ್ಭುತ. ಇವತ್ತು ವೆಂಕಟೇಶ್ ಸರ್ ತಾವು ಏನ್ ಹೇಳಿದಿರಲ್ಲ, ಇದು ಎಲ್ಲರನ್ನ ಆಲೋಚನೆ ಮಾಡುವಂತಹ ವಿಷಯವಾಗಿದೆ. ನಿಜವಾಗೂ ಇವತ್ತು ಮನಸ್ಸಿನಲ್ಲಿರುವಂತಹ ಕತ್ತಲೆಯನ್ನ ನೀವು ಬೆಳಗಿಸಿದ್ರ ಅದ್ಭುತ. ಬಹಳಷ್ಟು ಸಂತೋಷವಾಯಿತು. ಧನ್ಯವಾದ, ಧನ್ಯವಾದ, ಧನ್ಯವಾದ. ನಮಸ್ಕಾರ. ಜಯಂತಿ ಮೇಡಮ್ ಮಾತಾಡಿ. ಅನ್ವೇಟ್ ಮಾಡ್ಕೊಳ್ಳಿ ಜಯಂತಿ ಮೇಡಮ್. ರೈಟ್, ಸುರೇಖ ಮೇಡಮ್ ಮಾತಾಡಿ. ನಮಸ್ತೆ ರಂಗನಾಥ್ ಸರ್ಜಿ, ಮತ್ತೆ ಇವತ್ತು ಪ್ರವಚನ ಕೊಟ್ಟವರಿಗೆ ಬಹಳ ಧನ್ಯವಾದಗಳು. ಬಹಳ ಸರಳವಾಗಿ, ಅದ್ಭುತವಾಗಿ, ಚೊಕ್ಕವಾಗಿ ಹೇಳಿದಿರಿ. ಇದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಬಹಳ ಸಹಕಾರಿಯಾಗಿದೆ ಸರ್. ತುಂಬಾ ಖುಷಿ ಆಯ್ತು. ಬೆಳಿಗ್ಗೆ ಬೆಳಿಗ್ಗೆ ಇಂಥ ಒಂದು ಮಾತುಗಳನ್ನು ಕೇಳುದು ಹೇಳಿದ್ರೆ ತುಂಬಾ ಇಷ್ಟವಾಯ್ತು ಸರ್. ಇಬ್ಬರಿಗೂ ಧನ್ಯವಾದಗಳು ಸರ್. ನಮಸ್ತೆ. ಜಯಂತಿ ಮೇಡಮ್ ರೈಟ್ ರೈಟ್. ಸ್ನೇಹಿತರೆ, ಇನ್ನು ಯಾರಾದರೂ ಪ್ರಶ್ನೆ ಮತ್ತೆ ನಿಮ್ಮ ಅನುಭವ ಹಂಚಿಕಿದ್ರೆ ಇವತ್ತಿನ ಕಾರ್ಯಕ್ರಮ ಬಗ್ಗೆ ದಯವಿಟ್ಟು ಹಂಚ್ಕೊಳ್ಳಿ. ಸಾರ್ ಇದ್ದಾರೆ. ಇವತ್ತಿನ ಕಾರ್ಯಕ್ರಮ, ಇವತ್ತಿನ ನಿಮ್ಗೆ ಏನು ಅರ್ಥ ಆಗಿದೆ ಅದನ್ನು ಹಂಚ್ಕೋಬಹುದು ದಯವಿಟ್ಟು. ಇನ್ನೊಂದು 5 ನಿಮಿಷ ಕಾಲ. ಜಯಂತಿ ಮೇಡಮ್ ರೈಟ್. ಸರಿ, ಟೋಟಲಿ ಈಗ 8 ಭಾಗ ಈ ನಿಮ್ಮ ಕೈ, ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ ಅಂತ ಮೇಡಮ್ ಅವರು ಎಲ್ಲ ಮೇಡಮ್ ಅವರು ಎಲ್ಲ ಸೇರಿ ಅದ್ಭುತವಾಗಿ ಮಾಡಿದ್ರು. ಹೇಳ್ಬೇಕಂದ್ರೆ 6 ಭಾಗಗಳು ಮುಕ್ತಾಯ ಆಯಿತು ನಿನ್ನೆಗೆ. ಇವತ್ತು 7ನೇ ಭಾಗ ಮುಕ್ತಾಯ ಆಯಿತು. ನಾಳೆ ಒಂದು ದಿವಸ ಇದೆ, ಆದರೆ ಪೂರ್ತಿ ಸಂಪೂರ್ಣವಾಗಿ ಮಾಹಿತಿ, ಸಂಪೂರ್ಣ ಜ್ಞಾನ ಎಲ್ಲರಿಗೂ ಸಿಕ್ಕಿದೆ. ಏನು ಅವ್ರಿಗೆ ಜಾಸ್ತಿ ಪ್ರಶ್ನೆಗಳು ಇಲ್ಲ ಅಂತ ಪರಿಸ್ಥಿತಿಗೆ ಮೇಡಮ್ ಅವರು ನೀವು ಎಲ್ಲ ಸೇರಿ ಇವತ್ತಿಗೆ ಮುಕ್ತಾಯ ಮಾಡಿದಿರಿ. ಸೊ ಅದೆಲ್ಲ ಈ ಜ್ಞಾನ ಒಂದು ದಿವಸ ನಾವು ಅದೇ ಪದೇ ಪದೇ ಹೇಳ್ತಾ ಇರ್ತೀವಿ, ಮನನ ಮಾಡ್ಕೊಳ್ಳೋದು ಬಿಟ್ಟು ನಾವು ಒಂದೇ ದಿವಸ ಜೀರ್ಣ ಮಾಡ್ಕೊಳಕ್ ಆಗಲ್ಲ ಇದು. ಸೊ ಮನನ ಮಾಡಿಕೊಂಡು ಮತ್ತೆ ನಿಧಿಧ್ಯಾಸನ, ಅದೇ ಅಭ್ಯಾಸ, ಅಭ್ಯಾಸಕ್ಕೆ ತಗೊಂಡು ಬರಬೇಕಾಗತ್ತೆ. ಸೊ ಈಗಾಗಲೇ ಎಷ್ಟೋ ಮಾಸ್ಟರ್ಸ್ ನಮ್ಮ ಮಾತಾರ್ ಫೌಂಡೇಶನ್ ಈ ವತಿಯಲ್ಲಿ ತುಂಬಾ ಬದಲಾವಣೆ ಆಗ್ತಾ ಇದೆ ಸರ್, ಪರಿವರ್ತನೆ ಬದಲಾವಣೆ. ಅವರು ಮಾತುಗಳು ಮೊದಲೆಯಿಂದ ಇಷ್ಟುವರೆಗೂ ನೋಡ್ತಾ ಇದ್ದೀವಿ, ತುಂಬಾ ಪರಿವರ್ತನೆ ಆಗಿದೆ. ಅವರು ಮಾತುಗಳು ಮತ್ತೆ ಅವರು ಚೇಷ್ಟೆಗಳು ಎಲ್ಲಾನು ಬದಲಾವಣೆ ಆಗ್ತಾ ಇದೆ. ತುಂಬಾ ಫಲಿತಗಳು, ಆರೋಗ್ಯ ಫಲಿತಗಳಂತೂ ಹೆಚ್ಚಾಗಿ ಬಂದಿದೆ ಸರ್, ಆರೋಗ್ಯ ಫಲಿತಗಳು ತುಂಬಾ ಅದ್ಭುತವಾಗಿ ಬಂದಿದೆ. ನಮ್ಮ
ಕುಮಾರನ್ ಮೇಡಮ್, ಮತ್ತೆ ನೀವು ಮಧುಶ್ರೀ ಮೇಡಮ್, ಸೊ ಮೀನಾ ಮೇಡಮ್, ಎಲ್ಲರೂ ವಿಲಾಸ್ ವಿಶಾಲಾಕ್ಷಿ ಮೇಡಮ್, ಪ್ರತಿ ಒಂದು ಅಂಶನೂ ಕೂಲಂಕುಷವಾಗಿ ತುಂಬಾ ಕೂಲಂಕುಷ. ಈ ಬುಕ್ ಅಂತೂ ಇನ್ನು ಓದಿದ್ರೆ ತುಂಬಾ ಸುಲಭ ಅರ್ಥ ಆಗುತ್ತೆ. ಈಗ ಎಸ್ ಯು ಎಸ್ ಕ್ಯಾನ್ ಸರ್, ಯು ಕ್ಯಾನ್ ಹೀಲ್ ಯುವರ್ ಸೆಲ್ಫ್ ಅಂತ ಬುಕ್ ಇದೆಯಲ್ಲ, ಎಸ್ ಅದ ಸರ್, ಒಂಥರ ರಿವ್ಯೂ ಮಾಡೋಂತ ಆಗಿದೆ ನಮಗೆ, ಒಂಥರ ಪೂರ್ತಿ ರಿವ್ಯೂ ಆಗಿದೆ. ಈಗ ನಮ್ಮ ಮಾಸ್ಟರ್ಸ್ ಯಾರೇ ಓದಿದ್ರು ಅವ್ರಿಗೆ ಪೂರ್ತಿ ಅರ್ಥ ಆಗತ್ತೆ. ಸೊ ಅಂತ ಸ್ಥಿತಿಗೆ ಮೇಡಮ್ ಅವರು ನೀವು ಎಲ್ಲರೂ ಸೇರಿ ತಗೊಂಡು ಬಂದಿದ್ದಕ್ಕೂ ಮತ್ತೆ ಮತ್ತೆ ಒಂದ್ಸರಿ ಹೃದಯಪೂರ್ವಕ ಧನ್ಯವಾದ ಸರ್. ತುಂಬ ಜಯಂತಿ ಮೇಡಮ್ ಮಾತಾಡ್ತಾ ಇದ್ದಾರೆ ನೋಡಿ. ಜಯಂತಿ ಮೇಡಮ್, ಓಕೆ. ಹಾಂ ಜಯಂತಿ ಮೇಡಮ್ ಮಾತಾಡಿ ನಮಸ್ತೆ ಸರ್, ಮಾತಾಡಿ. ನಮಸ್ತೆ ಗುರುಗಳೇ, ವೆಂಕಟೇಶ್ ಗುರುಗಳೇ ನಮಸ್ತೆ. ನಮಸ್ತೆ. ಇಂದಿನ ಧ್ಯಾನ ಅದ್ಭುತವಾಗಿತ್ತು ಸರ್, ಮತ್ತೆ ನಿಮ್ಮ ಸ್ಪೀಚ್ ಅಂತೂ ಹೇಳಿಕೆ ಬರೋದಿಲ್ಲ, ಅದರಲ್ಲಿ ಪದಗಳಲ್ಲಿ ವರ್ಣಿಸಕ್ಕೆ ಆಗೋದಿಲ್ಲ, ತುಂಬಾ ಸರಳವಾಗಿ ಸುಲಲಿತವಾಗಿ ಹೇಳಿದ್ರಿ ಸರ್, ಎಷ್ಟು ಅದ್ಭುತವಾಗಿತ್ತಂದ್ರೆ ಇವುಗಳನ್ನ ನಾವು ನಮ್ಮ ಜೀವನದೊಳಗ ನಿತ್ಯ ನಾವು ಬಳಸಿದ್ರೆ ಒಂದಕ್ಕೊಂದು ಎಷ್ಟು ಕನೆಕ್ಷನ್ ಇವೆ ನೋಡಿ ಸರ್, ಇಂಟೆನ್ಷನ್ನು, ಆಮೇಲೆ ಥಿಂಕಿಂಗು, ಥಾಟ್ಸು, ಆಮೇಲೆ ಸ್ಪೀಕ್ ನಮ್ಮ ಮಾತು, ಹಾಗೆ ಅದ್ರ ಆ ಮಾತಿನ ಹಾಗೆ ಕ್ರಿಯೆ, ಎಸ್ ಇವೆಲ್ಲ ಬಹಳ ಏನು ಬಹಳ ಉತ್ತಮವಾಗಿವೆ ಸರ್. ನಮ್ಮ ಇಂಟೆನ್ಷನ್ನು ಉದ್ದೇಶ, ನಮ್ಮ ಉದ್ದೇಶ ನಿಸ್ವಾರ್ಥವಾಗಿತ್ತಂದ್ರೆ, ಸೇವಾ ಮನೋಭಾವನೆಯಿಂದ ಕೂಡಿತ್ತಂದ್ರೆ, ಅದೇ ರೀತಿಯಾಗಿ ನಾವು ಥಿಂಕ್ ಮಾಡ್ತೀವಿ, ಆಲೋಚನೆ ಮಾಡ್ತೀವಿ, ಆ ಆಲೋಚನೆ ಕೂಡ ಅದ್ಭುತವಾಗಿರ್ಬೇಕು, ಉತ್ತಮವಾಗಿರ್ಬೇಕು. ನಾನು ಸೇವೆಯಲ್ಲಿ ಇದ್ದೀನಿ, ಸೇವೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಆಲೋಚನೆ ನನ್ನಲ್ಲಿ ಬಂತಂದ್ರೆ, ಹಾಗೆ ಅದೇ ರೀತಿಯಾಗಿ ಥಾಟ್ಸ್ ಉತ್ಪತ್ತಿ ಆಗತ್ತೆ. ಆ ಥಾಟ್ಸ್ ಯಾವ ರೀತಿ ಇರುತ್ತೋ ನಾವು ಅದೇ ರೀತಿ ಮಾತಾಡ್ತೀವಿ. ಉತ್ತಮವಾದ ಥಾಟ್ಸ್ ಇತ್ತಂದ್ರೆ ಉತ್ತಮವಾದ ಮಾತುಗಳೇ ನಮ್ಮಲ್ಲಿ ಬರ್ತವೆ. ಅದೇ ಹೇಳ್ತಾರೆ ನೋಡಿ, ನಾಲಿಗೆ ಒಳ್ಳೆಯದಿದ್ರೆ ನಾಡೆಲ್ಲ ಒಳ್ಳೆಯದು ಅಂತ. ಅದಕ್ಕೆ ನಮ್ಮ ನಾಲಿಗೆ ಒಳ್ಳೆಯದಿರ್ಬೇಕು, ಅದ ನಮ್ ಅಂದ್ರೆ ನಮ್ಮ ಮಾತುಗಳು ಹಾಗಿದ್ದಾಗ ನಾಡೆಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿದ್ರೆ ತುಂಬಾ ಒಳ್ಳೇದಿತ್ತು. ಒಬ್ಬ ವ್ಯಕ್ತಿ ಎಂಥನು ಅಂತ ಅನ್ನ ತಿಳ್ಕೊಳ್ಲಿಕ್ಕೆ, ನಿರ್ಧರಿಸ್ಲಿಕ್ಕೆ ಅವನ ಮಾತಿನಿಂದನೆ, ಅವನ ಮಾತು, ಶಬ್ದ ಇದರಿಂದನೆ ನಮ್ಗೆ ಗೊತ್ತಾಗತ್ತೆ. ಅವನ್ ಈ ಮಾತು ಒಳ್ಳೇದ್ ಬರಬೇಕಂದ್ರೆ ಅವನ ಆಲೋಚನೆ ಭಾವನೆ ಶುದ್ಧವಾಗಿರ್ಬೇಕು, ಅಂದಾಗ ಮಾತ್ರ ಮಾತುಗಳು ಅದ್ಭುತವಾಗಿರ್ಲಿಕ್ಕೆ ಸಾಧ್ಯ ಆಗ್ತೈತಿ. ಆ ಮಾತಿನಲ್ಲಿ ಶಕ್ತಿ ಇರಬೇಕು, ನಿರಂತರವಾದಂತಹ ನಮ್ಮ ಜ್ಞಾನ ಇರಬೇಕು. ಈ ಜ್ಞಾನ ನಾವು ಧ್ಯಾನವನ್ನ ನಾವು ಪ್ರಚಾರ ಮಾಡಬೇಕು ಅಂತ ಒಂದು ಇದು ಇರಬೇಕು. ಮತ್ತೆ ಅದ್ರ ಜೊತೆಗೆ ನೀವು ಹೇಳಿದ್ರಿ ಡಿಸೈರ್, ಇದು ಒಳ್ಳೆ ಕೆಲಸ. ಈ ಇದೆಲ್ಲ ಇತ್ತಂದ್ರೆ ಕೆಲಸ ನಾವು ಮಾಡ್ತೀವಿ, ಆ ಕೆಲಸ ಮಾಡ್ಬೇಕಾದ್ರೆ ನಮ್ಮಲ್ಲಿ ಡಿಸೈರ್ ಇರಬೇಕು, ಆಸೆ, ಆಮೇಲೆ ಕೋರಿಕೆ. ಏನು, ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಈ ಧ್ಯಾನವನ್ನ ನಾನು ಪ್ರಚಾರ ಮಾಡಬೇಕು ಅನ್ನೋ ಒಂದು ಕೋರಿಕೆ ನನ್ನಲ್ಲಿ ಇದ್ದಾಗ ನಾನು ಕೂಡ ಎಲ್ಲಾ ಕಡೆನು ಪ್ರಚಾರ ಮಾಡ್ಲಿಕ್ಕೆ ಸಾಧ್ಯ ಆಗತ್ತ. ಏನಪ್ಪ ಮಾಡಿಸ್ತಾರ ಬೇರೆ ಗುಡುಗಳು, ರಂಗನಾಥ್ ಸರ್ ಏನೋ ಬರ್ತಾರ, ಝೂಮ್ ಸೆಷನ್ ಮಾಡ್ತಾರ, ಹೇಳ್ತಾರ, ಒಳ್ಳೊಳ್ಳೆ ಮಾಸ್ಟರ್ಸ್ ಗಳನ್ನ ಕರೆಸ್ತಾರ, ನಮ್ಗೆಲ್ಲ ಧ್ಯಾನ ಕೊಡ್ತಾರ, ಇರ್ಲಿ ಬಿಡಪ್ಪ ಸಾಕಿಷ್ಟೇ ನನ್ನಷ್ಟ ಇಲ್ಲೇ ಇರ್ಲಿ ಅಂತ ನಾನು ಅನ್ಕೊಂಡ್ಬಿಟ್ರೆ ಅದು ನನ್ನಲ್ಲೇ ಇರ್ತದೆ, ಅದು ಎಲ್ಲೂ ಹೋಗ್ಲಿಕ್ಕೆ ಹೋಗೋದಿಲ್ಲ. ಹಾಗೆ ಪತ್ರಿಜಿಯವರು ಕೂಡ ಏನ್ ಹೇಳಿದ್ರಿ ನೀವು, ಅವರು ನಾನ್ ರೋಡ್ ಪತಿ ಅಂತ ಹೇಳಿದ್ರು ಅಂತ ಹೇಳಿದ್ರೆ, ನಿಜವಾಗ್ಲೂ ಅವರು ರೋಡ್ ಪತಿ ಆಗಿದ್ರು. ಹಾಗೆ ಪತ್ರಿಜಿ ಅವರು ಹಾಗನ್ಕೊಳ್ಳಿಲ್ಲ, ತನ್ನಲ್ಲೇ ಇಟ್ಕೊಳ್ಳಿಲ್ಲ, ಅವರು ಎಷ್ಟು ದೇಶ ವಿದೇಶಗಳಲ್ಲಿ ಪ್ರಚಾರ ಮಾಡಿದ್ರು, ಊಟ ನಿದ್ರೆ ಯಾವುದನ್ನು ನೋಡ್ಲಿಲ್ಲ ಅವರು. ತನಗೆ ನೋವಾಗಿದೆ, ದಣ್ಣವಾಗಿದೆ, ಏನಾಗಿದೆ ಯಾವುದನ್ನು ಲೆಕ್ಕಿಸದೆ ಅವರು ಎಲ್ಲರಿಗೂ ಪ್ರಚಾರ ಮಾಡಿದ್ರು. ಆ ಜ್ಞಾನ ಅವ್ರು ಮಾಡೋದ್ರಿಂದಲೇ ನಮ್ಗೆ ಆ ಜ್ಞಾನ ನಮ್ಗೆ ಇವತ್ತು ಸಿಕ್ಕಿದೆ ಸರ, ಉತ್ತಮವಾಗಿ ಸಿಕ್ಕಿದೆ. ಅದು ಅಂತ ಒಂದು ಡಿಸೈರ್ ನನ್ನಲ್ಲಿ ಇರ್ಬೇಕು, ಪ್ರತಿಯೊಂದು ವ್ಯಕ್ತಿಗಳಲ್ಲಿ ಕೂಡ ಆ ಡಿಸೈರ್ ಇರಬೇಕು ಅನ್ಕೊಂಡು ನಾನು ಆ ಪ್ರಚಾರ ನಾನು ಮಾಡಿದ್ರೆ ನನ್ನಿಂದ ಎಷ್ಟೋ ಜನಗಳಿಗೆ ಉಪಯೋಗ ಆಗತ್ತೆ. ಅಂದ್ರೆ ಪ್ರತಿಯೊಬ್ಬರಲ್ಲೂ ಅಂತ ಒಂದು ಡಿಸೈರ್ ಇರಬೇಕು. ಆ ಡಿಸೈರ್ ಅದ್ರ ಆದ್ರೆ ಇದ್ರೆ ಅದು ಆಕ್ಷನ್ ರೂಪವಾಗಿ ಪಡ್ಕೊಳ್ತದೆ. ಆ ಡಿಸೈರ್ ನಮ್ಮಲ್ಲಿ ಇದ್ರೆ ಅದು ಏನಾಗ್ತದೆ, ಕ್ರಿಯೆ ಆಗಿ ಪರಿವರ್ತನೆ ಆಗ್ತದೆ ಅಂತ ಹೇಳ್ತೀರಿ. ಹಾಗೆ ನಮ್ಮಲ್ಲಿ ಉತ್ತಮವಾದಂತಹ ಇವೆಲ್ಲ ಒಂದಕ್ಕೊಂದು ಈ ಐದು ಅಂಶಗಳು ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಇದ್ದು ನಾವು ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ಪತ್ರಿಜೀವರ ಹಾಕಿ ಕೊಟ್ಟಂತಹ ಈ ಒಂದು ಕಾನ್ಸೆಪ್ಟ್, ನಾವು ಪ್ರತಿನಿತ್ಯ ನಮ್ಮನ್ನ ನಾವು ಪರಿಶೀಲನೆ ಮಾಡಿಕೊಂಡು ಬೇರೆಯವರಿಗೂ ಹಂಚಿದ್ರೆ ಅದು ಪತ್ರಿಜೀವರ ಹಾಗೆ ಈ ಒಂದು ಧ್ಯಾನ ಲೋಕ, ಜ್ಞಾನ ಲೋಕ, ಪಿರಮಿಡ್ ಲೋಕ, ಸಸ್ಯಾಹಾರ ಜಗತ್ತು,
ಇದೆಲ್ಲ ಆಗತ್ತೆ ಅಂತ ನಾನು ಕೂಡ ನನ್ನಲ್ಲೂ ಕೂಡ ಒಂದು ಡಿಸೈರ್ ಬಂದಿದೆ, ಮೊಳಕೆ ಹೊಡೆದಿದೆ, ಚಿಗುರೊಡೆದು ಮರವಾಗಿ ಹಬ್ಬಲಿ ಎಲ್ಲಾ ಕಡೆನು ಅಂತ ನಾನು ಆಶಿಸ್ತಾ ನನ್ಗೆ ಈ ಒಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಗೆಲ್ಲರಿಗೂ ಧನ್ಯವಾದಗಳು ಸರ್. ಧನ್ಯವಾದ, ಧನ್ಯವಾದ. ಎಸ್ ಮೇಡಮ್, ಆಯ್ತು. ಎಲ್ಲ ಎಲ್ಲ ಕ್ಲಾಸಿನ ಪೂರ್ತಿ ಸಾರಾಂಶ ವಿವರಿಸ್ಬಿಟ್ರು ಮೇಡಮ್. ಎಸ್, ಏನೋ ಗೊತ್ತಿಲ್ಲ ಸರ್, ನಿಮ್ದು ಬಹಳ ಇಷ್ಟ ಆಯ್ತು ಸರ್ ನನ್ಗೆ ಈ ಕಾನ್ಸೆಪ್ಟ್, ತುಂಬಾ ಅದ್ಭುತವಾಗಿತ್ತು. ಎಷ್ಟು ಚೆನ್ನಾಗಿ ಹೇಳಿದ್ರಿ, ಸುಲಿದ ಬಾಳೆಹಣ್ಣಿನ ತರ ಹಾಗೆ ನೀವು ನಮ್ಗೆ ಹೇಳ್ಕೊಟ್ರಿ, ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು ಸರ್, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಸರ್. ರಂಗನಾಥ್ ಸರ್, ನೀವು ಜಯಂತಿ ಮೇಡಮ್ ಕಡೆ ಒಂದು ಕ್ಲಾಸ್ ಮಾಡಿಸ್ಬೇಕು ಹಂಗಾರೆ. ಸರ್ ಈಗ ಎಲ್ಲ ಹಾಗೇನಿಲ್ಲ, ಈಗಾಗಲೇ ಈಗ ಫೆಬ್ರವರಿಯಿಂದ ಶುರು ಮಾಡಿದ್ವಿ ಸರ್ ಈ 365. ಅದಕ್ಕೆ ಮುಂಚೆನೂ ನಾಲ್ಕೈದು ಬ್ಯಾಚ್ ಇಂಡಿವಿಜುವಲ್ ಆಗಿ 21 ದಿವಸ ಮಾಡ್ಕೊಂತ ಬಂದಿದ್ವಿ. ಎಸ್ ಸರ್, ಅದೊಂದು ನಾಲ್ಕು ಬ್ಯಾಚ್ಗಳು ಮಾಡಿ ನಾಲ್ಕು ಬ್ಯಾಚ್ಗಳು ಮಾಡಿದ್ವಿ. ಮಾಡಿ ಅದಾದ್ಮೇಲೆ 365 ಕನ್ವರ್ಟ್ ಮಾಡಿದ್ವಿ. ಅಲ್ಲಿಂದ ನೋಡ್ತಾ ಇದ್ರೆ ಸೊ ಈಗ ಸೀನಿಯರ್ ಮಾಸ್ಟರ್ಸ್ ಹೇಳ್ಕೊಡ್ತಾ ಎಲ್ಲರಿಗೂ ಒಳ್ಳೆ ಜ್ಞಾನ ಹಂಚಿಕೆ ಆಯ್ತು ಸರ್. ಆ ಸೂಪರ್, ಜ್ಞಾನ ನಿಜವಾಗ್ಲೂ ಸರ್ ಬಂದಿದೆ ನಿಮ್ಮಲ್ಲಿ, ಆ ಜ್ಞಾನ ಬಂದಿದೆ, ಅದಕ್ಕೆ ಬಂದಿರೋದ್ರಿಂದ ಒಂದ್ ಎರಡು ಪದಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಆಯ್ತು ತಮ್ಮೆದುರಿಗೆ. ಅದೆಲ್ಲ ತಮ್ಮ ತಮ್ಮ ಶಕ್ತಿ, ಪತ್ರಿಜಿಯವರ ಶಕ್ತಿ ಅಂತ ಹೇಳ್ಬೇಕು, ನನ್ನಿಂದ ಏನಿಲ್ಲ. ಅವ್ರು ನಮ್ಗೆ ಕೊಡ್ತಾ ಇದಾರೆ, ಅವರಿಂದ ನಮ್ಗೆ ಬರ್ತಾ ಇದೆ, ಅವ್ರ ಥ್ರೋ ಮಾಡ್ತಾ ಇದೀವಿ ಸರ್. ಎಸ್ ವಂಡರ್ಫುಲ್. ಎಸ್, ಪ್ರತಿಯೊಂದು ಶನಿವಾರನೂ ಸರ್ ನಾವು ಪ್ರತ್ಯೇಕ ಕಾರ್ಯಕ್ರಮ ಅಂತ ಇಡ್ತೀವಿ. ಅದರಲ್ಲಿ ಪ್ರತಿಯೊಬ್ಬರು ಮಾಸ್ಟರು ಅವರವ್ರ ಜ್ಞಾನ ಹಂಚ್ತಾ ಇರ್ತಾರೆ. ಅಂದರೆ ಅವರೇ ಒಂದು ಹಾಡುಗಳು ಇಲ್ಲಾಂದ್ರೆ ಮ್ಯೂಸಿಕ್ ಇಲ್ಲಾಂದ್ರೆ ಅವರು ನಟನೆ ಇಲ್ಲಾಂದ್ರೆ ಅವರು ಯಾವುದೇ ಒಂದು ಭಾವನೆಗಳು ವ್ಯಕ್ತೀಕರಣ ಮಾಡೋದು ವ್ಯಕ್ತಪಡಿಸೋದು ಇಲ್ಲ ಅವರು ಯಾವುದಾದ್ರೂ ಒಳ್ಳೆ ಜ್ಞಾನ ಈಗ ಇಷ್ಟು ಕ್ಲಾಸಲ್ಲಿ ಜ್ಞಾನ ತಿಳ್ಕೊಂಡಿರ್ತಾರೆ, ಜ್ಞಾನ ಟೀಚ್ ಮಾಡಿ ಅಂತ ಹೇಳ್ತಾರೆ. ಆ ಥರ ಒಂದು ಅವಕಾಶ ಪ್ರತಿ ಶನಿವಾರ ಕಲ್ಸಿಕೊಡ್ತಾರೆ ಸರ್, ಅವಕಾಶ ಮಾಡಿಕೊಡ್ತಾ ಇದ್ವಿ. ಅದರಿಂದನೂ ತುಂಬ ಬೆಳವಣಿಗೆ ಆಗ್ತಾ ಇದೆ. ಅಂದರೆ ಎಕ್ಸ್ಪ್ರೆಷನ್ ಅನ್ನೋದು ಎಕ್ಸ್ಪ್ರೆಷನ್ ಮಾಡೋಕ್ಕೆ ನಾವು ಅವಕಾಶ ಕೊಡ್ತಾ ಇದ್ವಿ. ಸೂಪರ್ ಸರ್, ಸೂಪರ್. ಇಲ್ಲಾಂದ್ರೆ ಏನಾಗುತ್ತೆ, ನಾವು ಮಾಸ್ಟರ್ಸ್ ಬರ್ತಾರೆ ಹೇಳ್ತಾ ಇರ್ತಾರೆ, ನಾನು ನಮ್ಗೆ ಗೊತ್ತಿರೋಂಥ ಜ್ಞಾನ ಹಂಚ್ಕೊತಾ ಇರ್ತೀನಿ. ಆದರೆ ಅದರಿಂದ ಅವ್ರಿಗೂ ಅವ್ರ ಒಳಗಡೆಯಿಂದ ಆಚೆ ಕಡೆ ಮತ್ತೆ ಬರಬೇಕು. ಅದು ಎಸ್ ಒಂದು ಅದ್ಭುತವಾದ ಪ್ರಯತ್ನ ಆಗ್ತಾ ಇದೆ ಸರ್ ನಮ್ಮ. ಇದೆಲ್ಲ ಪತ್ರಿ ಸರ್ ಭಿಕ್ಷಾ ಜ್ಞಾನ ಭಿಕ್ಷಾ ಅವರು ಹೇಳ್ಕೊಟ್ಟಿರೋದ ಪದ್ಧತಿ ಅಷ್ಟೇ, ನಾವು ಪಾಲನೆ ಮಾಡ್ತಾ ಇದೀವಿ ಅಂದ್ರೆ ಇದು ನಮ್ಮ ಸ್ವಂತ ಏನಿಲ್ಲ. ಅವರು ಹೇಳಿರೋದು ಈ ತರ ಮಾಡಿ ಈ ತರ ಮಾಡ್ತಾ ಹೋದ್ರೇನೆ ಪ್ರತಿಯೊಬ್ಬರು ಬೆಳವಣಿಗೆ ಆಗ್ತಾರೆ, ಪ್ರತಿಯೊಬ್ಬರು ಮಾಸ್ಟರ್ ಆಗಿ ತಯಾರಾಗ್ತಾರೆ ಅಂತ ಅವ್ರು ಹೇಳುವಂತ ಮಾರ್ಗದರ್ಶನೇ ಪೂರ್ತಿ ಇಲ್ಲಿ ಅಳವಡಿಸ್ಕೊಂಡಿದ್ವಿ ಸರ್. ಆ ಜೊತೆಗೆ ಶುಕ್ರವಾರ ಶುಕ್ರವಾರ ಏನ್ ಮಾಡ್ತೀವಿ ಅಂದ್ರೆ ಒಂದು ಅತೀಂದ್ರ ಯೋಗಿ ಬಗ್ಗೆ ತಿಳ್ಕೊತೀವಿ. ಒಂದು ಯೋಗಿ ಯಾರೋ ಒಂದು ಪ್ರತಿಯೊಬ್ಬರು ಮಹಾನ್ ವ್ಯಕ್ತಿಗಳಿದ್ರು, ಮಹಾನ್ ಯೋಗಿಗಳು ನಮ್ಮ ಭೂಮಿ ಮೇಲೆ ನಡೆಯಾಡಿದರು. ಅವರಲ್ಲಿ ಅದ್ಭುತವಾದ ಯೋಗಿ ಬಗ್ಗೆ ಒಂದೊಂದು ಒಂದೊಂದು ವಾರ ಒಂದೊಂದು ಯೋಗಿ ಬಗ್ಗೆ ಅದನ್ನು ಅದ್ಭುತವಾದ ಜ್ಞಾನ ಸಿಗ್ತಾ ಇದೆ ಸರ್. ಆ ಯೋಗಿ ಅವರ ಜೀವನ ಪಯಣೆ, ಅವರು ನಡವಳಿಕೆಗಳು, ಅವ್ರ ಚಟುವಟಿಕೆಗಳು, ಅವ್ರು ಯಾವ ತರ ಬೆಳೀತಾರೆ ಇದೆಲ್ಲನೂ ಪೂರ್ತಿ ಜ್ಞಾನ ಪಡ್ತಾ ಇದೆ ಸರ್. ಎಸ್ ಸರ್. ನಿಮ್ ಮದರ್ ಟಂಗ್ ತೆಲುಗುನಾ ಸರ್? ಹೌದು ಸರ್, ತೆಲುಗು ಸರ್. ಎಸ್, ನಾವು ಗೊತ್ತಾಗುತ್ತೆ ಸರ್ ಮದರ್ ಟಂಗ್ ಯಾವ್ದಂತ. ಹೌದು ಇಲ್ಲ, ಆಂಧ್ರದಿಂದ ಯಾರ್ಯಾರು ಬಂದಿದ್ದಾರಲ್ಲ, ಬಹಳ ಗಾಢವಾಗಿ ಸಾರ್ಗಚ್ಚಿಗೆ ಬಂದ ಜೋಡಣೆ ಆಗಿದ್ದಾರೆ. ಆ ತೆಲುಗು ಭಾಷೆದಿಂದ ಯಾರ್ಯಾರು ಬಂದಿದ್ದಾರಲ್ಲ, ಅವರು ಬಹಳ ಗಾಢವಾಗಿ ಸಾರ್ ಜೊತೆಗೆ ಅಟ್ಯಾಚ್ ಆಗಿದ್ದಾರೆ. ಹಂಗಾಗಿ ನಿಸಾರು ಇಷ್ಟೆಲ್ಲ ಎಲ್ಲಾರನ್ನು ಕರೆಯೋದಕ್ಕೆ ನಡ್ಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗಿದೆ, ಇಲ್ಲಾದ್ರೆ ಸುಲಭ ಅಲ್ಲ. ಒಂದು ಫೌಂಡೇಶನ್ನು, ಒಂದು ಒಂದು ಮಹಾತಾರ್ ಟಿವಿ ನಡೆಸ್ಕೊಂಡು ಹೋಗ್ಬೇಕು ಅಂದರೆ ಸಾಮಾನ್ಯ ಅಲ್ಲ ಸರ್. ಭಾಳ ಸಂತೋಷ ಸರ್, ನೀವು ತೆಲುಗು ಭಾಷೆದವರಾಗಿ ಕನ್ನಡದಲ್ಲಿ ಅದ್ಭುತವಾಗಿ ಮಾಡ್ತಾ ಇದ್ದೀರಿ. ಭಾಳ ಧನ್ಯವಾದಗಳು ಈ ಅವಕಾಶ ಕೊಟ್ಟಿದ್ದಕ್ಕೆ. ಹೃದಯಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಸರ್, ಥ್ಯಾಂಕ್ ಯು ಯು ಸೋ ಸೋ ಮಚ್, ಮಚ್. ಧನ್ಯವಾದಗಳು ಸರ್. ಸೊ ಮುಂದಿನ ತರಗತಿಯಲ್ಲಿ ಸ್ವಲ್ಪ ನಿಮ್ಮ ಸಬ್ಜೆಕ್ಟ್ ಸ್ವಲ್ಪ ಒಂದು ಯಾವುದೋ ಒಂದು ಸೀರೀಸ್ ತರ ಏನಾದರೂ ಇದ್ರೆ ಸಾಧ್ಯವಿದ್ರೆ ಕೊಡಿ ಸರ್ ಎಸ್ ಸರ್, ನೆಕ್ಸ್ಟ್ ಖಂಡಿತ ತಿಂಗಳಲ್ಲಿ. ಸೊ ಖಂಡಿತ ಮಾಡೋಣ ಮೇಡಮ್ ಸರ್. ಅವರು ಕೊಡ್ತಾ ಇದ್ದಾರೆ, ಅವ್ರ ಜೊತೆಗೆ ನೀವು ಸ್ವಲ್ಪ ಇನ್ ಸ್ವಲ್ಪ ಹೆಚ್ಚು ಕ್ಲಾಸಸ್ಗಳು ನಿಮ್ಮಿಂದ ನಾವು ಆಶಿಸ್ತಾ ಇದ್ವಿ, ಖಂಡಿತವಾಗಿ ದಯವಿಟ್ಟು ಮಾಡಿಕೊಡಿ ಅಂತ ವಿನಂತಿ ಸರ್. ಸರ್, ಇಲ್ಲಿ ಜಾಯಿನ್ ಆಗೋರೆಲ್ಲ ಅಂದ್ರೆ ಬಹಳ ದಿವಸದಿಂದ ಧ್ಯಾನ ಮಾಡ್ತಾ ಇದಾರೆ. ಎಸ್ ಸರ್, ಎಸ್ ಸರ್, ಎಲ್ಲ ಆಲ್ಮೋಸ್ಟ್ ಈಗ 8 ತಿಂಗಳಾಯ್ತು ಸರ್. ಓಕೆ, ದೆನ್ ಓಕೆ ಆಯ್ತು. ನಾವು ಅದಕ್ಕೆ ತಮ್ಮ ಸಿಸ್ಟರ್ ಕ್ಯಾಂಪಸ್ ಆಫ್ ಸ್ಪೆಸಿಫಿಕ್ ಆಗಿ. ವಿಸ್ಡಮ್ ಸ್ಟಾರ್ಟ್ ಮಾಡ್ಸೋಣ ಸರ್. ಶೋರ್, ಶೋರ್, ಶೋರ್. ಓಕೆ ಓಕೆ ಸರ್, ಸರ್. ಯಾವಾಗ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ನಾವು ಪ್ರತಿ ತಿಂಗಳಲ್ಲಿ ಮೇಡಮ್ ಅವರು ಪೂರ್ತಿ ತಂಡದಿಂದ
ಸೊ ಒಂದು 5 ರಿಂದ 6 ಇಲ್ಲಾಂದ್ರೆ 6 ರಿಂದ 8 ಕಾರ್ಯಕ್ರಮಗಳಿರ್ತವೆ ಸರ್, 8 ದಿವಸನೂ ಅವರು ಮಾಡಿಕೊಡ್ತಾರೆ. ಅದ್ರ ಭಾಗವಾಗಿ ಇಲ್ಲ ಸಪ್ರೇಟ್ ಆಗಿ ಯಾವ ಥರ ಇದ್ರೆ ಆ ಥರ ನಾವು ಅಕಾಮಡೇಟ್ ಮಾಡ್ಕೋತೀವಿ. ಮಾಡೋಣ ಸರ್, ಓಕೆ, ಮಾಡೋಣ. ದಯವಿಟ್ಟು ಅದು ನಿಮಗೆ ಮಾಡಿಕೊಡಿ ಸರ್. ಎಸ್ ಥ್ಯಾಂಕ್ ಯು ಸರ್, ಸರ್, ಥ್ಯಾಂಕ್ ಧನ್ಯವಾದ ಯು, ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಸರ್.